कृष्ण वंदे मंदपाशधर दिव्यार्भ शिका शिखबंधत्रपेत वैश्मी मध्वक राघव राघव राक्षसशत्रु जानकी कांता నమస్తే ప్రాణేష ప్రణత విభవానిమగాహ స్వామిన్ రామ ప్రియతమ ప్రియతమహనుమన్ గురుగుణ నమస్తుభ్యం భీమ ప్రబలతమకృష్ణేష్ట భగవన్ నమ శ్రీమన్మధ్వా ప్రదిశ సుదృశన్నో జయ జయ తపో విద్యా విరక్తద్గుణాకరానహం वादिराजगुरोनुवन्दे हयग्रीवपदाश्रयान् श्रीमध्वाः कल्पवृक्षस्तु दयार्यकामदुः स्मृताः चिन्तामणिस्तु व्यासार्याः मुनित्रयं नतोऽस्म्यहं मूकोऽपि यत्प्रसादेन मुकुन्दशयनायते राजराजायते रिक्ताः రాఘవేంద్రం తమాశ్రయే బ్రహ్మచర్య బ్రహ్మచర్యాప్రీతి సువిద్యాదశాళిన ఇష్టదాకష్టహర్తీర్న విద్యామాన్యాన్ మునీన్ నమా ఆపాదమౌలిపర్యంతం గూరుణామకృతిం స్మరేత్ తేన విఘ్నా ప్రణశ్యంతి సి మనోరథా గురుభ్యో నమ ಶ್ರೀರಾಯರ ಜಯಂತಿಯ ಪರ್ವಕಾಲ ರಾಯರ ಜಯಂತಿ ಅಂತಂದರೆ ಎಲ್ಲರೂ ಖುಷಿ ಪಡುವ ಕಾಲ ಎಲ್ಲ ಗುರುಗಳಿಗೂ ಖುಷಿಯಾಗುವ ಒಳ್ಳೆಯ ಪ್ರಸನ್ನ ಕಾಲ ಮನೆಯಲ್ಲಿ ಮದುವೆ ಮುಂಜಿ ಎಲ್ಲ ಆದರೆ ಆ ಮಕ್ಕಳು ಸಂಭ್ರಮಿಸುವುದಕ್ಕಿಂತ ಜಾಸ್ತಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಖುಷಿ ಪಡ್ತಾರೆ ಅಂತ ಆ ಮಕ್ಕಳಿಗೆ ಖುಷಿ ಎಷ್ಟಾಗುತ್ತೋ ಅದು ಬೇರೆ ಆದ ಅವರಿಗೊಂದು ಶಿಕ್ಷೆಯಾಗಿರ್ತದೆ ಉಪ್ ಮುಂಜಿ ಅಂತಂದರೆ ಆದರೆ ಖುಷಿ ಪಡುವುದು ಅಜ್ಜ ಅಜ್ಜಿಗಳೆಲ್ಲ ಹಾಗೆ ರಾಯರ ಉತ್ಸವದಲ್ಲಿ ರಾಯರಿಗೆ ಎಷ್ಟು ಖುಷಿಯಾಗುತ್ತೆ ಅದಕ್ಕಿಂತ ಹೆಚ್ಚು ಖುಷಿ ಪಡುವವರು ಎಲ್ಲ ಜ್ಞಾನಿಗಳು ಎಲ್ಲ ಗುರುಗಳು ಎಲ್ಲರಿಗೂ ಖುಷಿ ಟೀಕಾ ರಾಯರು ಆಚಾರ್ಯರು ಎಲ್ಲ ಪರಂಪರೆಗೇ ಆನಂದ ಯಾಕೆ ಅಂತಂದರೆ ರಾಯರ ಜಯಂತಿಯ ಕಾಲದಲ್ಲಿ ರಾಯರ ಗ್ರಂಥವನ್ನು ಚಿಂತನೆ ಮಾಡ್ತೇವೆ ರಾಯರ ಗ್ರಂಥ ಚಿಂತನೆ ಮಾಡುವಾಗ ರಾಯರು ಅಂತಂದರೆ ಅವರು ಟೀಕಾ ರಾಯರ ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಾರೆ ವ್ಯಾಸರಾಜರ ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಾರೆ ಶ್ರೀ ಮಧ್ವಾಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಾರೆ ಉಪನಿಷತ್ಗಳಿಗೆ ವ್ಯಾಖ್ಯಾನ ಬರೀತಾರೆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೀತಾರೆ ಹಾಗಾಗಿ ರಾಯರ ಗ್ರಂಥದ ಪ್ರವಚನ ಮಾಡಿ ಅಂತಂದರೆ ಅಲ್ಲಿ ವ್ಯಾಸರ ಹೆಸರು ಹೇಳಬೇಕು ಉಪನಿಷತ್ತು ಪ್ರಸ್ಥಾನಗಳ ಹೆಸರು ಹೇಳಬೇಕು ಟೀಕಾರಾಯರ ಹೆಸರು ಹೇಳಬೇಕು ವ್ಯಾಸರಾಜರ ಹೆಸರು ಹೇಳಲೇಬೇಕು ಹಾಗಾಗಿ ರಾಯರ ಪರ್ವಕಾಲದಲ್ಲಿ ಜಯಂತಿಯ ಈ ಉತ್ಸವ ಕಾಲದಲ್ಲಿ ಅವರ ಗ್ರಂಥವನ್ನು ಹೇಳುವಾಗ ಇಡೀ ಸರ್ವಮೂಲ ಇಡೀ ಸುಧಾದಿ ಗ್ರಂಥಗಳು ಚಂದ್ರಿಕಾದಿ ಗ್ರಂಥಗಳು ಅದನ್ನು ಉಲ್ಲೇಖ ಮಾಡುವುದರಿಂದ ಇದು ರಾಯರ ಜಯಂತಿ ಅಷ್ಟೇ ಅಲ್ಲ ಎಲ್ಲ ಜ್ಞಾನಿಗಳ ಜಯಂತಿನೂ ಇದು ಹೌದು ಹಾಗಾಗಿ ಎಲ್ಲರೂ ಸಂಭ್ರಮಿಸುವಂತಹ ಕಾಲ ಉದಾಹರಣೆಗೆ ಈಗಾಗಲೇ ವೇಣುಗೋಪಾಲಾಚಾರ್ಯರು ಪ್ರಥಸಂಕಲ್ಪ ಗದ್ಯವನ್ನು ವ್ಯಾಖ್ಯಾನ ಮಾಡಿದ್ದಾರೆ ನನಗೆ ಕೊಟ್ಟ ಗ್ರಂಥ ಸರ್ವಸಮರ್ಪಣಾ ಗದ್ಯ ಎರಡು ಗದ್ಯಗಳನ್ನು ಹೇಳಬೇಕಾದ್ರೆ ಬರೀ ರಾಯರು ಮಾತ್ರ ಆಗುವುದಿಲ್ಲ ರಾಯರು ಉಪನಿಷತ್ತು ಸರ್ವಮೂಲಗಳು ಎಲ್ಲವನ್ನು ಕ್ರೋಢೀಕರಿಸಿ ನಮಗೆ ಎರಡು ಗದ್ಯಗಳನ್ನು ಕೊಟ್ಟಿದ್ದಾರೆ ಈ ಎರಡು ಗದ್ಯವನ್ನು ನಾವು ಪೂರ್ತಿ ಮುಗಿಸಿದರೆ ಒಂದು ಬಾರಿ ಸರ್ವಮೂಲವನ್ನು ಪಾರಾಯಣ ಮಾಡಿದ ಪುಣ್ಯ ನಮಗೆ ಲಭಿಸ್ತದೆ ಇತ್ತು ಹಾಗಾಗಿ ಅವು ಎಲ್ಲರಿಗೂ ಜ್ಞಾನಿಗಳಿಗೂ ಖುಷಿ ಕೊಡುವಂತಹ ಗ್ರಂಥ ಈ ಗ್ರಂಥ ಎರಡು ಗದ್ಯಗಳು ಒಂದು ಪ್ರಾತಃ ಸಂಕಲ್ಪ ಗದ್ಯ ಇನ್ನೊಂದು ಸರ್ವಸಮರ್ಪಣ ಗದ್ಯ ನಮ್ಮ ಶರೀರದಲ್ಲಿ ಎರಡು ಕಣ್ಣುಗಳು ಇದ್ದಾಗೆಯೇ ಅಧ್ಯಾತ್ಮ ಸಾಧಕರಿಗೆ ಎರಡು ಕಣ್ಣುಗಳು ಒಂದು ಸರ್ವಸಂಕಲ್ಪ ಗದ್ಯ ಸರ್ವ ಸಮರ್ಪಣ ಗದ್ಯ ಇನ್ನೊಂದು ಪ್ರಾತಃ ಸಂಕಲ್ಪ ಗದ್ಯ ಹಾಗಾಗಿ ಈ ಎರಡು ಗ್ರಂಥಗಳನ್ನು ದಿನನಿತ್ಯ ನಾವು ಅನುಸಂಧಾನ ಮಾಡಿದರೆ ಇಡೀ ಶಾಸ್ತ್ರಗಳ ಚಿಂತನೆ ಮಾಡಿದ ಪುಣ್ಯ ನಮಗೆ ಲಭಿಸ್ತದೆ ಹಿರಿಯರು ಹೇಳ್ತಾರೆ ನಮ್ಮ ಜೀವನನೇ ಒಂದು ಪೂಜೆ ಅಂತ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಎತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ನಾನು ಒಂದು ದಿನ ಬದುಕಿದರೆ ಬರೀ ಒಂದು ಗಂಟೆ ಪೂಜೆ ಅಲ್ಲ ಇಡೀ ದಿನ ನಮ್ಮದು ಪೂಜೆ ಅಂತ ನಮ್ಮ ಜ್ಞಾನಿಗಳು ಹೇಳ್ತಾರೆ ನಾವು ಬದುಕಬೇಕು ಅಂತ ಆಸೆ ಪಡಬೇಕಂತೆ ಅಯ್ಯೋ ಸತ್ವೋಗಣ ಅಂತ ಹೇಳಬಾರ್ದಂತೆ ನೈರಾಶ್ಯ ಇರಬಾರದಂತೆ ನಾವು ಬದುಕಬೇಕು ಅಂತ ಆಸೆ ಪಡಬೇಕಂತೆ ಯಾಕೆ ಬದುಕಬೇಕು ಅಂತ ಯಾಕೆ ಆಸೆ ಪಡಬೇಕು ಅಂತಂದರೆ ಒಂದು ದಿನ ಬದುಕಿದರೆ ನಮ್ಮ ಸಾಧನೆ ಒಂದು ದಿನದ ಪೂಜೆ ನಮ್ಮಿಂದ ಮಾ ಆಗ್ತದೆ ಹಾಗಾಗಿ ಪೂಜೆ ಆಯಿತು ಅಂತ ನಾವು ಖುಷಿ ಪಡಬೇಕಾದ್ದು ಹಾಗಾಗಿ ನೂರು ವರ್ಷ ಆಯುಷ್ಯ ಅಂತಂದರೆ ನಮ್ಮಲ್ಲಿ ಅಷ್ಟು ದಿನದ ಪೂಜೆ ನಡೀತದೆ ಹಾಗಾಗಿ ನಮ್ಮ ಜೀವನ ಬರಡು ಜೀವನ ಅಲ್ಲ ಅದು ಸಾರ್ಥಕ ಆಗಬೇಕು ಆಗಬೇಕಾಗಿದ್ದರೆ ನಮ್ಮ ಜೀವನವನ್ನು ಒಂದು ದಿನಚರಿ ಅಂತಂದರೆ ಅದೊಂದು ಪೂಜೆ ಅಂತ ಚಿಂತನೆ ಮಾಡಬೇಕು ಹಾಗಾಗಿ ಪೂಜೆಯಲ್ಲಿ ಎರಡು ಪ್ರಧಾನವಾದ ಅಂಗ ಒಂದು ಸಂಕಲ್ಪ ಒಂದು ಸಮರ್ಪಣೆ ಎರಡು ಪ್ರಧಾನವಾದ ಅಂಗಗಳು ಪೂಜೆ ಪೂಜೆಯಲ್ಲಿ ಮೊದಲು ಸಂಕಲ್ಪ ಮಾಡ್ತೇವೆ ನಾವು ಏನು ಮಾಡಬೇಕು ಅಂತ ಸಂಕಲ್ಪ ಇರ್ತದೆ ಕೊನೆಗೆ ಪೂಜೆ ಮುಗಿಯುದು ಯಾವಾಗ ಅಂತಂದರೆ ಅದನ್ನು ಕೃಷ್ಣಾರ್ಪಣ ಸಮರ್ಪಣೆ ಮಾಡಿದಾಗ ಆ ಪೂಜೆಯ ಸಮಾಪ್ತಿ ಆಗ್ತದೆ ಹಾಗೆ ಪೂಜೆಯ ಪ್ರಧಾನವಾದ ಎರಡು ಅಂಗಗಳು ಸಂಕಲ್ಪ ಕೊನೆಯ ಸಮರ್ಪಣೆ ಇವತ್ತೆಲ್ಲ ಈ ಲೌಕಿಕರು ಪೂಜೆಯನ್ನು ಮಾಡಿಸ್ತಾರೆ ನೀವು ನೋಡಿಬೇಕಿದ್ರೆ ಒಂದು ಹೋಮ ಮಾಡಿಸಿದರೆ ಹೋಮದಲ್ಲಿ ಕೂಡುದಿಲ್ಲ ಅವರು ಆರಂಭದಲ್ಲಿ ಬರ್ತಾರೆ ಕೊನೆಗೆ ಬರ್ತಾರೆ ಸಂಕಲ್ಪಕ್ಕೆ ಕೂಡ್ತಾರೆ ಕೃಷ್ಣಾರ್ಪಣೆಗೆ ಕೊಡ್ತಾರೆ ಅಂದರೆ ಫಲ ಬಂತು ಅಂತ ಎರಡು ಮುಖ್ಯವಾದ ಅಂಶಗಳು ಆ ಸಂಕಲ್ಪ ಕೊನೆಯ ಸಮರ್ಪಣೆ ಅಂದರೆ ಆ ಎರಡರಲ್ಲಿ ನಮ್ಮ ಇಡೀ ದಿನಚರಿಯನ್ನು ಉಲ್ಲೇಖ ಮಾಡ್ತಾರೆ ರಾಯರ ಈ ಪ್ರಾತಃ ಸಂಕಲ್ಪ ಗದ್ದೆ ಇರಬಹುದು ಸರ್ವಸಮರ್ಪಣ ಗದ್ಯ ಇರಬಹುದು ಇದು ನಮ್ಮ ದಿನದ ಪೂಜೆ ಅಂತ ಅನುಸಂಧಾನಾತ್ಮಕವಾಗಿರತಕ್ಕಂಥದ್ದು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಸಂಕಲ್ಪ ಮಾಡಿಸಿದರೆ ಈ ಸರ್ವಸಮರ್ಪಣ ಗದ್ಯದಲ್ಲಿ ಸಮರ್ಪಣೆಯನ್ನೂ ಮಾಡಿಸ್ತಾರೆ ಭಗವಂತನಿಗೆ ಇದು ಅರ್ಪಿತ ಸಮರ್ಪಣೆ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು ನಾವು ಜೀವನದಲ್ಲಿ ಬೆಳಗಿನಿಂದ ರಾತ್ರಿ ತನಕ ಅಥವಾ ರಾತ್ರಿಯಿಂದ ಬೆಳಗಿನ ತನಕ ನಮ್ಮ ದೇಹದಲ್ಲಿ ಬೇರೆ ಬೇರೆ ಕರ್ಮಗಳು ನಡೆಯುತ್ತದೆ ಒಳ್ಳೆಯ ಕೆಲಸಗಳೂ ನಡೆಯುತ್ತದೆ ಕೆಟ್ಟ ಕೆಲಸಗಳೂ ನಡೀತದೆ ನಾವೇನು ಒಳ್ಳೆಯ ಕೆಲಸಗಳನ್ನೇ ಮಾಡ್ತೇವೆ ಅಂತೇನಿಲ್ಲ ಅವನಿಗೆ ಬೈತೇವೆ ಪಕ್ಕದ ಮನೆಯ ಸುದ್ದಿ ಮಾತಾಡ್ತೇವೆ ನಮ್ಮ ಮನೆಯ ಸುದ್ದಿಗಿಂತ ಪಕ್ಕದ ಮನೆಯ ಸುದ್ದಿಯೇ ನಮಗೆ ರೋಚಕ ಅವನು ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಅದರಲ್ಲೇ ನಾವು ಕಾಲ ಕಳೆಯುತ್ತೇವೆ ಇದೆಲ್ಲ ಕೆಟ್ಟ ಕೆಲಸಗಳೂ ನಡೀತದೆ ಇನ್ನೊಬ್ಬನ ಬಗ್ಗೆ ಹಾಳಾಗಲಿ ಅಂತಲೂ ನಮ್ಮಲ್ಲಿ ಮನಸ್ಸಲ್ಲೂ ಇರ್ತದೆ ಒಳ್ಳೆಯದಾಗಲಿ ಅಂತಲೂ ಇರ್ತದೆ ಹಾಗಾಗಿ ನನ್ನ ಜೀವನದಲ್ಲಿ ದಿನದಲ್ಲಿ ಬೆಳಗಿನಿಂದ ನಾಳೆ ಬೆಳಗಿನ ತನಕದ ಕರ್ಮಗಳಲ್ಲಿ ಒಳ್ಳೆಯದೂ ಇರ್ತದೆ ಕೆಟ್ಟದೂ ಇರ್ತದೆ ರಾಯರು ಈ ಸರ್ವ ಸಮರ್ಪಣಾ ಗದ್ಯದಲ್ಲಿ ಎಲ್ಲವನ್ನೂ ಸಮರ್ಪಣೆ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಸರ್ವ ಸಮರ್ಪಣ ಗದ್ಯ ಅದರಲ್ಲಿ ಅದು ಇದು ಅಂತೇನಿಲ್ಲ ನಾವು ಏನೇನು ಮಾಡಿರ್ತೇವೆ ಅದೆಲ್ಲ ಸಮರ್ಪಣೆ ಮಾಡಿ ಅಂತ ನಮಗೆ ಹೇಳಿಕೊಟ್ಟು ನಮ್ಮಿಂದ ಸಮರ್ಪಣೆಯನ್ನು ಮಾಡಿಸಿದ್ದಾರೆ ಸರ್ವ ಸಮರ್ಪಣ ಅಂತ ಅದನ್ನು ಪೂಜೆ ಅಂತ ರಾಯರು ಹೇಳ್ತಾರೆ ತವೈವ ಪೂಜಾ ಅಸ್ತು ತ್ವಯ್ ಸಮರ್ಪಿತೇನ ತ್ವತ್ಪೂಜೈವ ಅಸ್ತು ತ್ವಯಿ ಸಮರ್ಪಿತೇನ ತ್ವತ್ಪೂಜೈವ ಅಸ್ತು ಶುಭಕರ್ಮದ ಸಮರ್ಪಣೆ ಅಶುಭಕರ್ಮದ ಸಮರ್ಪಣೆ ಎರಡನ್ನೂ ಮಾಡಿಸಿ ಅದು ನಿನ್ನ ಪೂಜೆ ನಿನ್ನ ಪೂಜೆ ಅಂತ ರಾಯರು ಅದನ್ನು ನಮಗೆ ತೋರಿಸಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಒಂದು ದಿನ ಬದುಕಿದರೆ ನಮ್ಮ ಜೀವನ ಅದೊಂದು ದೇವರ ಪೂಜೆ ಹೀಗೆ ಅನುಸಂಧಾನ ಮಾಡಬೇಕು ಅಂತ ರಾಯರು ಹೇಳಿಕೊಟ್ಟಿದ್ದಾರೆ ತವೈವ ಪೂಜಾ ಅಸ್ತು ತವ ಪೂಜೈವ ಅಸ್ತು ನಿನ್ನ ಪೂಜನೇ ಆಗಲಿ ಅಂತ ರಾಯರು ನಮಗೆ ತೋರಿಸಿಕೊಟ್ಟಿದ್ದಾರೆ ಈ ಗ್ರಂಥದಲ್ಲಿ ಇದೊಂದು ಪುಟ್ಟ ಕೃತಿ ಇದೊಂದು ಪುಟ್ಟ ಕೃತಿ ಆದರೆ ಇದರಲ್ಲಿ ಎಲ್ಲವೂ ಸಂಗೃಹೀತವಾಗಿದೆ ರಾಯರು ಹೇಳ್ತಾರೆ ಇದೊಂದು ಪೂಜೆ ಪೂಜೆ ಅಂತ ಅಷ್ಟೇ ಹೇಳಿಲ್ಲ ತವಾ ಪೂಜೈವ ಅಸ್ತು ನಿನ್ನ ಪೂಜೆ ಆಗಲಿ ಪೂಜೆನೇ ಆಗಲಿ ಅಂತ ಹೇಳಿದ್ದಾರೆ ಹಾಗಾಗಿ ರಾಯರು ಜೀವನದಲ್ಲಿ ನಮಗೆ ಒಳ್ಳೆಯ ಬೆಳಕನ್ನು ಚೆಲ್ಲಿದ್ದಾರೆ ನಮಗೆಲ್ಲ ಕೆಲಸ ಅನಿಸಿರುವುದುಂಟು ಎಷ್ಟೋ ಜನ ಬಂದು ಹೇಳುವುದುಂಟು ಅಯ್ಯೋ ನನ್ನ ಜೀವನ ವ್ಯರ್ಥ ನನ್ನ ಜೀವನ ಅದು ಬರಡು ನನಗೇನು ಆಗಲಿಲ್ಲ ಹಾಗೆಲ್ಲ ಅಳಬೇಡಿ ತವ ಪೂಜೈವ ಅಸ್ತು ಭಗವಂತನ ಪೂಜೆನೇ ಇದು ಅಂತ ಇಷ್ಟು ರಾಯರು ನಮಗೆ ತೋರಿಸಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಈ ಸಂಕಲ್ಪ ಎಷ್ಟು ಮುಖ್ಯ ಇದನ್ನು ಸಮರ್ಪಣೆ ಮಾಡುವ ಈ ಕೃಷ್ಣಾರ್ಪಣನೂ ಕೂಡ ಅಷ್ಟೇ ಮುಖ್ಯವಾಗಿರತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಈ ಪುಟ್ಟ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕಾದ್ದು ಪಾರಾಯಣ ಮಾಡಲಿಕ್ಕೆ ಆಗ್ತದೆ ಸುಲಭ ಸಾಧ್ಯವಾದ್ದು ಈ ಸರ್ವ ಸಮರ್ಪಣಾ ಗದ್ಯದಲ್ಲಿ ದೇವರಿಗೆ ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಬೇಕಾಗಿದ್ದರೆ ಹೇಗೆ ಸಮರ್ಪಣೆ ಮಾಡಬೇಕು ನಾವು ಒಬ್ಬರ ಹತ್ರ ಹೋಗ್ತೇವೆ ಅವರಿಗೆ ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಬೇಕಾದ್ರೆ ಅವರನ್ನು ಕರಿತೇವೆ ರೀ ಅಂತ ಕರೆದು ಅವರಿಗೆ ಇದನ್ನು ಕೊಡ್ತೇವೆ ಇದನ್ನು ಸ್ವೀಕಾರ ಮಾಡಿ ಅಂತ ಹಾಗೆಯೇ ನಾವು ದೇವರಿಗೆ ಇದನ್ನು ಸಮರ್ಪಣೆ ಮಾಡಬೇಕಾದ್ರೆ ಮೊದಲು ದೇವರನ್ನು ಕರೀಬೇಕು ದೇವರೇ ಅಂತ ಕರೆದು ದೇವರಿಗೆ ಇದನ್ನು ಕೊಡಬೇಕು ಸಮರ್ಪಣೆ ಮಾಡಬೇಕು ರಾಯರು ಎಷ್ಟು ನಮಗೆ ಹಿತಕಾರಿಗಳು ಅಂತಂದರೆ ನಾವು ಮಾಡಿದ್ದನ್ನು ಯಾರತ್ರ ಕೊಡಬೇಕು ಸಮರ್ಪಣೆ ಅಂದರೆ ಹಾಗೆ ಯಾರಲ್ಲಿ ಕೊಡಬೇಕು ನಾವು ಅಂತಂದರೆ ಆ ಪರಿಚಯ ನಮಗೆ ಮಾಡಿಸಿಕೊಟ್ಟು ಇಂಥ ಎಡ್ರೆಸ್ಸಲ್ಲಿ ನೀವು ಕೊಡಿ ಇದು ಸರಿಯಾದ ಜಾಗದಲ್ಲಿ ಹೋಗಿ ಮುಡ್ತದೆ ಅಂತ ರಾಯರು ನಮಗೆ ತೋರಿಸಿ ಕೊಟ್ಟಿದ್ದಾರೆ ದೇವರನ್ನು ಸಂಬೋಧನೆ ಮಾಡಿ ದೇವರೇ ಅಂತ ಕರೆದು ಆ ದೇವರಿಗೆ ಇದನ್ನು ಕೊಡಬೇಕಂತೆ ತವೈವ ಪೂಜಾ ಅಸ್ತು ನಿಂದೇ ಪೂಜೆ ಆಗಲಿ ಶುಭಕರ್ಮ ಆಗಿರಲಿ ಅಶುಭಕರ್ಮ ಆಗಿರಲಿ ಎಲ್ಲವೂ ಕೂಡ ತವ ಪೂಜೈವ ಅಸ್ತು ನಿನ್ನ ಪೂಜೆನೇ ಆಗಲಿ ಅಂತ ದೇವರಿಗೆ ಕೊಡಬೇಕು ಸಂಸ್ಕೃತದಲ್ಲಿ ಒಬ್ಬರನ್ನು ಕರೆಯುವುದಕ್ಕೆ ಸಂಬೋಧನೆ ಅಂತ ಹೇಳ್ತಾರೆ ಬೋಧನೆ ಅಲ್ಲ ಸಂಬೋಧನೆ ನಾವು ಮಾತಾಡ್ತಾ ಇರ್ತೇವೆ ಎಲ್ಲಿಯೋ ನೋಡ್ತಾನೆ ಹಾಗೆ ನಾವು ರೀ ರೀ ಅಂತ ಕರೆದು ಅವರಿಗೆ ಹೇಳ್ತೇವೆ ನಾವು ಅದಕ್ಕೆ ಸಂಬೋಧನಾ ಅಂದರೆ ಬೇರೆ ಕಡೆ ಮನಸ್ಸು ಆಸಕ್ತಾದಾಗ ಅವನ ಮನಸ್ಸನ್ನು ಅಲ್ಲಿಂದ ಇಲ್ಲಿಗೆ ಸೆಳೆದು ನಾವು ಹೇಳುವ ವಿಷಯದಲ್ಲಿ ಅದನ್ನು ನಿಲ್ಲಿಸಬೇಕು ಅದಕ್ಕೆ ಸಂಬೋಧನೆ ಅಂತ ಹಾಗೆ ದೇವರನ್ನು ಸಂಬೋಧನೆ ಮಾಡಿ ದೇವರಿಗೆ ಇದನ್ನು ಅರ್ಪಣೆ ಮಾಡುವ ಒಳ್ಳೆಯ ವಿಧಾನವನ್ನು ನಮಗೆ ರಾಯರು ತೋರಿಸಿ ಕೊಟ್ಟಿದ್ದಾರೆ ಸಂಬೋಧನೆ ಅಂತ ಲೋಕದಲ್ಲಿ ಆಗುವಾಗ ಆಗಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಯಾರನ್ನು ಕರೀತೇವೆ ಅವರು ಎಲ್ಲಿಯೋ ವ್ಯಗ್ರರಾಗಿರ್ತಾರೆ ನಮ್ಮ ಕಡೆ ಅಭಿಮುಖರನ್ನಾಗಿ ಮಾಡಬೇಕು ಅದಕ್ಕೆ ಸಂಬೋಧನೆ ಮಾಡಬೇಕು ದೇವರು ಹಾಗೆ ದೇವರು ವ್ಯಗ್ರ ಆಗುವ ಪ್ರಶ್ನೆನೇ ಅಲ್ಲ ಇಲ್ಲ ಯಾಕೆಂದರೆ ದೇವರು ವಿಶ್ವತೋಮುಖ ಹಾಗಾಗಿ ದೇವರು ಎಲ್ಲ ಕಡೆ ಇದ್ದಾರೆ ಎಲ್ಲ ಕಡೆ ನೋಡ್ತಾರೆ ನಾವು ಮಾಡುವುದನ್ನೆಲ್ಲ ನೋಡಿದ್ದಾರೆ ಹಾಗಾಗಿ ದೇವರು ವಿಮುಖನಾಗುವ ಪ್ರಶ್ನೆ ಇಲ್ಲ ನಮಗೆ ಸಮ್ಮುಖನಾಗಿಯೇ ಇರ್ತಾನೆ ಮತ್ತೆ ಯಾಕೆ ಸಂಬೋಧನೆ ಅಂತಂದರೆ ದೇವರಿಗೆ ಸಂಬೋಧನೆ ಅಲ್ಲ ನಮಗೆ ಸಂಬೋಧನೆ ಅದೇನು ಅಂತಂದರೆ ನಾನು ಬೇರೆ ಕಡೆ ಇರುವುದಲ್ಲ ಸ್ವಾಮಿ ನಿನ್ನ ಕಡೆಗೇನೇ ನನ್ನ ಮನಸ್ಸು ಇದೆ ಅಂತ ತೋರಿಸಿಕೊಡ್ಲಿಕ್ಕೋಸ್ಕರ ಈ ಸಂಬೋಧನೆ ಲೋಕದಲ್ಲಿ ಜನರನ್ನು ನಮ್ಮ ಕಡೆ ಎಳೀಲಿಕ್ಕೆ ಸಂಬೋಧನೆಯಾಗಿದ್ದರೆ ಈ ಸಂಕಲ್ಪ ಗದ್ಯದಲ್ಲಿ ಸಂಬೋಧನೆ ನಮ್ಮನ್ನೇ ಬೋಧನೆ ಸಮ್ಯಕ್ ಬೋಧನೆ ಮಾಡಲಿಕ್ಕೆ ಅಷ್ಟು ಚೆನ್ನಾಗಿ ರಾಯರು ನಮಗೆ ಬೋಧನೆಯನ್ನು ಮಾಡಿದ್ದಾರೆ ಪ್ರಾರಂಭದಲ್ಲಿ ಸಂಬೋಧನೆಗಳನ್ನು ಅಂದರೆ ದೇವರನ್ನು ಕರೀಲಿಕ್ಕೆ ಆ ದೇವರ ವಿಶೇಷಣಗಳು ಎಜೆಕ್ಟಿವ್ ಅದು ಮೊದಲು ಹೇಳ್ತಾರೆ ಸುಮಾರು ಎಂಟು ಬಗೆಯಲ್ಲಿ ರಾಯರು ದೇವರನ್ನು ಕರೀತಾರೆ ಮೊದಲು ಎಂಟು ಮುಖವಾಗಿ ನಮ್ಮ ಕಡೆಗೆ ಕರೆದು ಭಗವಂತನಿಗೆ ಈ ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡಿ ಅದನ್ನು ಪೂಜೆ ನೀವು ಸ್ವೀಕಾರ ಮಾಡು ಅಂತ ನಿವೇದನೆ ಮಾಡಿದ್ದಾರೆ ಸರ್ವ ಸಮರ್ಪಣೆ ಮಾಡಿದ್ದಾರೆ ಎಂಟು ವಿಶೇಷಣಗಳು ಎಂಟು ಎಜ್ ರೀತಿ ದೇವರು ಕರೀತಾರೆ ಅದರಲ್ಲಿ ಮೊದಲನೆಯದ್ದು ಜಾಗೃತ ಸ್ವಪ್ನ ಸುಷುಪ್ತಾಖ್ಯ ಅವಸ್ಥಾತ್ರಯ ನಿಯಾಮಕ ಮದಂತರಿಯಾಮಿ ಮುಖ್ಯ ವಿಶ್ವ ತೈಜಸ ಪ್ರಾಜ್ಞಾತ್ಮಕ ಅಂತ ಕರೆದು ತವೈವ ಪೂಜಾ ಅಸ್ತು ಅಂತ ಅದನ್ನು ಸರ್ವಸಮರ್ಪಣೆಯನ್ನು ರಾಯರು ಮಾಡಿದ್ದಾರೆ ಆಮೇಲೆ ಎರಡನೇದ್ದು ಹಿಂಕಾರಾದಿ ಷಟ್ಸಾಮ ಪ್ರತಿಪಾದ್ಯ ಷಡ್ಕಾಲ ನಿಯಾಮಕ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ವರಾಹ ನಾರಸಿಂಹ ಷಣ್ಮೂರ್ತ್ಯಾತ್ಮಕ ಅಂತ ಇನ್ನೊಂದು ಸಂಬೋಧನೆ ಮತ್ತೊಂದು ಸಂಬೋಧನೆ ಹೀಗೆ ಎಂಟು ರೀತಿಯಾಗದ ಸಂಬೋಧನೆಗಳ ಮೂಲಕ ಭಗವಂತನನ್ನು ಕರೆದು ನಮ್ಮ ಬೆಳಗಿನಿಂದ ರಾತ್ರಿಯ ತನಕದ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಿ ಮಾಡಿಸಿದ್ದಾರೆ ನಮ್ಮ ಹತ್ರ ಅದರಲ್ಲಿ ಮೊದಲನೆಯ ಸಂಬೋಧನೆ ಜಾಗೃತ ಸ್ವಪ್ನ ಸುಷುಪ್ತಾಖ್ಯ ಮೂರು ಅವಸ್ಥೆಗಳು ನಮಗೆ ಒಬ್ಬ ಮನುಷ್ಯನಿಗೆ ಮೂರು ಅವಸ್ಥೆಗಳು ಪ್ರತಿದಿನ ಇರ್ತದೆ ಬೆಳಗಿನಿಂದ ನಾಳೆ ಬೆಳಗಿನ ತನಕ ಮೂರು ಅವಸ್ಥೆಗಳು ದಿನ ಇರ್ತದೆ ಜಾಗೃತ ಅವಸ್ಥೆ ಸ್ವಪ್ನ ಅವಸ್ಥೆ ಸುಷುಪ್ತಿ ಅವಸ್ಥೆ ಮೂರು ಅವಸ್ಥೆಗಳು ಕೂಡ ಪ್ರತಿದಿನ ರಿಪಿಟೇಷನ್ ಇವತ್ತಾದಾಗೆ ನಾಳೆ ನಾಳೆ ಆದಾಗಿಯೇ ನಾಡ್ದು ನಾಡ್ದು ಆದಾಗೇ ಅದರ ಮರುದಿವಸ ನೂರು ವರ್ಷದಲ್ಲಿಯೂ ಕೂಡ ಇದೇ ಕಾರ್ಯಕ್ರಮ ಅದನ್ನು ರಾಯರು ಮೊದಲು ಹೇಳ್ತಾರೆ ನಮಗೆ ದಿನ ಅಭ್ಯಸ್ತವಾದಂತಹ ಅವಸ್ಥೆಗಳೇನಿವೆ ಅದನ್ನು ಮೊದಲು ಪರಿಚಯ ಮಾಡಿಸಿ ನಮಗೆ ಗೊತ್ತಿದ್ದ ನಮ್ಮ ಕಾರ್ಯಕ್ರಮಗಳ ಮೂಲಕ ಭಗವಂತನ ಹತ್ರ ನಮ್ಮನ್ನು ಕರ್ಕೊಂಡು ಹೋಗುವ ಚಿಂತನೆ ಅದುರಾಯರದ್ದು ಜಾಗೃತ ಅಂದರೆ ಎಚ್ಚರ ಆಗುವುದು ಸ್ವಪ್ನ ಅಂದರೆ ನಾವು ಸ್ವಪ್ನವನ್ನು ಕಾಣ್ತೇವೆ ನಾವು ಇನ್ನೊಂದು ಸುಷುಪ್ತಿ ಗಾಢವಾದ ನಿದ್ರೆ ಸ್ವಪ್ನ ಮಧ್ಯದಲ್ಲಿರುವಂಥದ್ದು ಅದು ಗಾಢವಾದ ನಿದ್ರೆ ಅಲ್ಲ ಎಚ್ಚರನೂ ಅಲ್ಲ ಅದು ನಿದ್ರೆ ಅಂತ ಹೇಳಲಿಕ್ಕೆ ಸ್ವಪ್ನವನ್ನು ಯಾಕಂದರೆ ಜ್ಞಾನ ಇದೆ ನಮಗೆ ಹಾಗಾದರೆ ಎಚ್ಚರ ಅಂತ ಹೇಳೋಣ ಅಂತಂದರೆ ಯಾವ ಪ್ರಪಂಚನೂ ಕಾಣುವುದಿಲ್ಲ ಹೊಸ ವಿಷಯ ಯಾವುದೂ ಇಲ್ಲ ನಾವು ಅನುಭವಿಸಿದ ವಿಷಯವನ್ನೇ ನಾವು ಮೆಲುಕಾಡೋದು ಹಾಗಾಗಿ ಸ್ವಪ್ನ ಅನ್ನೋದೊಂದು ಬೇರೆಯೇ ಅವಸ್ಥೆ ಈ ಜಾಗೃತ ಮತ್ತು ಸುಷುಪ್ತಿ ಇದರ ಮಧ್ಯದ ಅವಸ್ಥೆ ಅದನ್ನು ಸ್ವಪ್ನ ಹಾಗಾಗಿ ಮೂರು ಅವಸ್ಥೆಗಳು ದಿನ ನಾವು ಅನುಭವಿಸ್ತೇವೆ ಜಾಗೃತ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳು ನೋಡಿ ಈ ಮನುಷ್ಯ ಎಲ್ಲ ನಾನು ನನ್ನದು ಅಂತ ಭ್ರಮೆಗೆ ಒಳಗಾಗಿ ಅಹಂಕಾರಿಯಾಗಿ ದರ್ಪದಿಂದ ತಿರುಗಾಡ್ತಾ ಇರ್ತಾನೆ ನನ್ನನ್ನು ಬಿಟ್ಟರೆ ಯಾರಿದ್ದಾರೆ ನಾನೇ ಸರ್ವಶಕ್ತ ಅಂತ ಆಲೋಚನೆ ಮಾಡಿ ಬೀಗ್ತಾ ಇರ್ತಾನೆ ಇದಕ್ಕೆ ನಮ್ಮ ಉಪನಿಷತ್ತುಗಳು ಭಾಷ್ಯಕಾರರು ಒಳ್ಳೆಯ ಚಿಂತನೆಯನ್ನು ನಮಗೆ ನೀಡಿದ್ದಾರೆ ಹಾಗೆ ಅಹಂಕಾರ ಪಡಬೇಡ ನೀನಲ್ಲ ನೀನೊಂದು ಗೊಂಬೆ ಗೊಂಬೆ ಹಾಗೆ ನೀನನ್ನು ಆಟ ಆಡಿಸ್ತಾ ಇರ್ತಾರೆ ಹೇಗೆ ಅಂತ ಅಂದರೆ ಎಚ್ಚರ ಸ್ವಪ್ನ ನಿದ್ರೆಯನ್ನು ಕೊಡುವುದರ ಮೂಲಕ ಅಂತ ಸಾಮಾನ್ಯವಾಗಿ ನಮಗೆ ಹೇಗೆ ಅಂತಂದರೆ ದಿನನಿತ್ಯದ ಕಾರ್ಯಕ್ರಮ ಅಂತ ಆದರೆ ಅದಕ್ಕೆ ಯಾರ ಸಹಾಯನೂ ಬೇಡ ಲೋಕದಲ್ಲಿ ಕ್ರಮ ಅಂದರೆ ಹಾಗೆ ಆದರೆ ಈ ಜಾಗೃತ ಸ್ವಪ್ನ ಸುಷುಪ್ತಿ ದಿನ ಆಗುವಂಥದ್ದು ಆದರೂ ಇದಕ್ಕೆ ಇನ್ನೊಬ್ಬ ಬೇಕೇ ಬೇಕು ಇನ್ನೊಬ್ಬ ಇಲ್ಲದೆ ನಮ್ಮಿಂದ ಆಗುವುದೇ ಇಲ್ಲ ಆಗುತ್ತಾ ನೋಡಿ ಅಂತೆ ಮಲಗಬೇಕು ನಿದ್ದೆ ಬರಬೇಕು ನಿದ್ದೆ ಬರುತ್ತಾ ನಿದ್ದೆ ಬರುತ್ತಾ ಅಂತ ಕೇಳಿದರೆ ಬರ ಬರುವುದಿಲ್ಲ ಅಂತ ಹೇಳುತ್ತೀರಿ ಬರುವುದಿಲ್ಲ ಅಂತ ಕೇಳಿದರೆ ಬರುತ್ತದೆ ಅಂತ ನೀವು ಹೇಳ್ತೀರಿ ಎಲ್ಲಿ ಬರಬೇಕೋ ಅಲ್ಲಿ ನಿದ್ದೆ ಬರುವುದಿಲ್ಲ ಎಲ್ಲಿ ಬರಬಾರ್ದೋ ಅಲ್ಲಿ ನಿದ್ದೆ ಬರ್ತದೆ ಅದಕ್ಕೇ ಹೇಳೋದು ನಮಗೆ ಅದರಲ್ಲಿ ಸ್ವಾತಂತ್ರ್ಯ ಇಲ್ಲ ಎಲ್ಲಿ ಬರಬೇಕು ಚಾಪೆಯಲ್ಲಿ ಮಲಗಿದರೆ ನಿದ್ರೆ ಬರಬೇಕು ಬರುತ್ತಾ ಸುಮ್ಮನೆ ಹೊರಳಾಡ್ತೇವೆ ಹೇಳ್ತೇವೆ ಬೆಳಗ್ಗೆ ರೀತಿ ಹೊರಳಾಡಿದೆ ನಿದ್ರೆನೇ ಬರಲಿಲ್ಲ ಅಂತ ಹೇಳ್ತೇವೆ ಹಾಗಾದರೆ ನಿದ್ರೆ ಬರಲಿಲ್ಲ ಅಂತಂದರೆ ಜಪಕ್ಕೆ ಕೊಡ್ತಾರೆ ಪೂಜೆಗೆ ಕೊಡ್ತಾರೆ ಉಪನ್ಯಾಸಕ್ಕೆ ಅಂತ ಕೊಡ್ತಾರೆ ಉಪನ್ಯಾಸಕ್ಕೆ ಅಂತ ಕೂತಿರ್ತಾರೆ ನಿದ್ದೆ ಮಾಡ್ತಾರೆ ನಾವು ಕೂತದ್ದು ಉಪನ್ಯಾಸಕ್ಕೆ ಮಾಡೋದು ನಿದ್ರೆ ಇದು ಹೇಗೆ ಅಂತ ಕೇಳಿ ನಿದ್ರೆಯ ಮೇಲೆ ನಿಯಂತ್ರಣ ನಮಗಿಲ್ಲ ಹಾಗಾಗಿ ದಿನನಿತ್ಯದ ಚರಿಯಾಗಿದ್ದರೂ ಕೂಡ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲಿಕ್ಕಾಗುವುದಿಲ್ಲ ಎಲ್ಲಿ ಬೇಡ ಅಲ್ಲಿ ನಮಗೆ ಬರುತ್ತೆ ಎಷ್ಟು ಅದು ಕೆಟ್ಟ ಚಟ ಅಂತಂದರೆ ನಾವು ಬಸ್ಸಲ್ಲಿ ಹೋಗ್ತೇವೆ ಟ್ರೈನಲ್ಲಿ ಹೋಗಿರ್ತೇವೆ ಪಕ್ಕದಲ್ಲಿ ಯಾರೋ ಕೂತಿರ್ತಾನೆ ಯಾರೋ ಅಂದರೆ ಯಾರೋ ಅಲ್ಲ ನಮಗೆ ಆಗದಿದ್ದವನೇ ಪಕ್ಕದ ಮನೆಯವನೇ ಕೂತಿರ್ತಾನೆ ನಾವು ನಿದ್ರೆ ಮಾಡ್ತೇವೆ ಅವನ ಹೆಗಲ ಮೇಲೆ ಬಿದ್ದಿರ್ತೇವೆ ಎಚ್ಚರಾದ ಮೇಲೆ ಕೋಪ ಬರ್ತದೆ ನಮಗೆ ಆದರೆ ನಿದ್ರೆ ಮಾಡಿವಿ ಅವನ ಮೇಲೇ ಬಿದ್ದಿರ್ತೇವೆ ಕೊನೆಗೆ ನಮಗೆ ಸಿಟ್ಟು ಅವನ ಮೇಲೆ ಸಿಟ್ಟು ಅವ ಹೇಳ್ತಾನೆ ರೀ ಮಾಡಿ ನಿದ್ದೆ ಅಂತ ಹೇಳ್ತಾನೆ ಆದರೂ ನಾವು ಗುಮ್ಮಾಗಿ ನಾವು ಮಡಿವಂತರಾಗಿ ನಮ್ಮ ಭುಜವನ್ನು ಈಚೆ ಎಳ್ಕೊಳ್ತೇವೆ ಸ್ವಪ್ನದಲ್ಲಿ ನಮಗೆ ನಿಯಂತ್ರಣ ಇಲ್ಲ ಎಚ್ಚರ ಇದರಲ್ಲಿ ನಮಗೇನಾದರೂ ಎಚ್ಚ ನಮಗೆ ಸ್ವಾತಂತ್ರ್ಯ ಉಂಟ ಎಚ್ಚರದಲ್ಲಿಯೂ ಸ್ವಾತಂತ್ರ್ಯ ಇಲ್ಲ ಯಾಕೆಂತಂದರೆ ನಾವು ಮಲಗಿರ್ತೇವೆ ಇಷ್ಟು ಗಂಟೆಗೆ ಹೇಳಬೇಕು ಅಂತ ಆಲೋಚನೆ ಮಾಡಿದರೆ ಆ ದಿವಸ ಹೇಳಲಿಕ್ಕಾಗುವುದಿಲ್ಲ ಎಲ್ಲರ ಮಿಟ್ಟು ಮಲಗಿದ್ರೆ ಎಲ್ಲರ ಮಿನತ್ತ ಗಡಿಯಾರದ ಮೇಲೆ ಬಡಿದು ಮತ್ತೆ ಪುನಃ ಡಬ್ಬಲ್ ನಿದ್ದೆ ಮಾಡಿ ನಿದ್ದೆಯನ್ನು ಮುಂದುವರಿಸ್ತೇವೆ ಹಾಗಾಗಿ ಎಚ್ಚರವೂ ನಮ್ಮ ಕೈಯಲ್ಲಿಲ್ಲ ಸ್ವಪ್ನ ಅದೂ ನಮ್ಮ ಕೈಯಲ್ಲಿಲ್ಲ ನಾವು ಒಳ್ಳೆಯ ಸ್ವಪ್ನ ಬರಬೇಕು ಅಂತ ಆಲೋಚನೆ ಮಾಡಿರ್ತೇವೆ ಯಾರೋ ಹೇಳಿರ್ತಾರೆ ಒಳ್ಳೆಯ ಸ್ವಪ್ನವನ್ನು ನಾವು ಕಂಡ್ರೆ ನಮಗೆ ಒಳ್ಳೆಯದಾಗ್ತದೆ ಅಂತ ಸ್ವಪ್ನದಲ್ಲಿ ಇಂಥದ್ದನ್ನು ಕಂಡರೆ ಕೆಟ್ಟದಾಗ್ತದೆ ಇಂಥದ್ದನ್ನು ಕಂಡರೆ ಹಾಳಾಗ್ತದೆ ಅಂತ ಹೇಳ್ತಾರೆ ಸ್ವಪ್ನದಲ್ಲಿ ಕೋತಿಯನ್ನು ಮರ್ಕಟವನ್ನು ಕಂಡರೆ ನಮಗೆ ಆ ದಿವಸ ಕೆಟ್ಟದಿದೆ ಅಂತ ಅರ್ಥ ಅಂತ ಸುವಾಸಿನಿಯನ್ನು ಸ್ವಪ್ನದಲ್ಲಿ ಕಂಡರೆ ಎಲ್ಲ ಮಂಗಳ ಆಗುತ್ತೆ ಅಂತ ಸುವಾಸಿನಿ ಕಾಣಲಿಕ್ಕಾಗುವುದಿಲ್ಲ ಮರ್ಕಟನೇ ನಾವು ಕಾಣ್ತೇವೆ ಯಾಕೆ ಸ್ವಪ್ನದ ಮೇಲೆ ನಿಯಂತ್ರಣ ನಮಗೆ ಯಾವುದು ಒಳ್ಳೆಯದು ಬೇಕು ಕೆಟ್ಟದ್ದು ಬೇಕು ನಾವು ಯಾವುದೂ ಅಲ್ಲ ಹಾಗಾಗಿ ಅದು ಇನ್ನೊಬ್ಬರ ಕೈಗೊಂಬೆಯಾಗಿ ಸ್ವಪ್ನ ಎಚ್ಚರ ನಿದ್ರೆಗಳನ್ನು ಅವಸ್ಥಾತ್ರಯವನ್ನು ಪ್ರತಿದಿನ ನಾವು ಅನುಭವಿಸ್ತೇವೆ ಈ ನಿದ್ರೆ ಅಂತಂದರೆ ಅದು ಆನಂದಮಯವಾದ ಅವಸ್ಥೆ ಆನಂದ ಬಿಟ್ಟರೆ ಮತ್ತೆ ಯಾವುದೂ ಗೊತ್ತಾಗುವುದಿಲ್ಲ ಕಾಲ ಆನಂದ ಅದನ್ನು ಬಿಟ್ಟರೆ ನಿದ್ರೆಯಲ್ಲಿ ಬೇರೆ ಯಾವುದರ ಜ್ಞಾನವೂ ಇರುವುದಿಲ್ಲ ಆ ಆನಂದ ದೇವರು ದಿನಾ ನಮಗೆ ಕೊಡ್ತಾನಂತೆ ನಿದ್ರೆ ನಾವು ಯಾಕೆ ಪಡಿತೇವೆ ಅಂತಂದರೆ ಒಂದು ನಿದ್ರೆ ಮಾಡಿದರೆ ಇಡೀ ದಿನಕ್ಕೆ ಬೇಕಾದಷ್ಟು ಎನರ್ಜಿ ಬರ್ತದೆ ಅಂತ ಯಾಕಂದರೆ ನಿದ್ರೆಯಲ್ಲಿ ದೇವರು ಆನಂದವನ್ನು ನಮಗೆ ಅನುಭವಿಸ್ತಾನೆ ಶ್ರಮಾಪ ಅಂತ ಜಯತೀರ್ಥರು ಹೇಳ್ತಾರೆ ಸ್ವಾಪಂ ಪ್ರಾಪಯತಿ ಶ್ರಮಾಪ ನಿದ್ರೆ ಯಾಕೆ ಕೊಡ್ತಾನೆ ಅಂತಂದರೆ ಬೆಳಗಿನಿಂದ ಸಾಯಂಕಾಲದ ತನಕ ಆದ ಶ್ರಮ ಅದರ ಪರಿಹಾರಕ್ಕೋಸ್ಕರ ಭಗವಂತ ನಿದ್ರೆ ಕೊಡ್ತಾನೆ ಅಂತ ನಿದ್ರೆ ಕೊಡದಿದ್ದರೆ ಶ್ರಮ ಪರಿಹಾರ ಆಗುವುದಿಲ್ಲ ಮತ್ತಷ್ಟು ಶ್ರಮಗಳೇ ಆದರೆ ಆ ಶ್ರಮ ಪರಿಹಾರ ಕೊಡತಕ್ಕಂತಹ ಪರಿಹಾರಕ್ಕೋಸ್ಕರ ಬರುವ ಆ ನಿದ್ರೆ ಅದು ಆನಂದಮಯವಾದ್ದು ದಿನಾ ಆನಂದವನ್ನು ಭಗವಂತ ಕೊಡ್ತಾನೆ ಅಂತ ಅದು ಭಗವಂತನ ಅಧೀನವಾಗಿ ನಮಗೆ ಸಿಗುವ ಅವಸ್ಥೆ ಅದು ಈ ಆನಂದ ಇದು ಮೋಕ್ಷದ ಸ್ಯಾಂಪಲ್ ಅಂದರೆ ಮೋಕ್ಷ ಅಂದರೆ ಹೇಗಿರ್ತದೆ ದುಃಖ ಇಲ್ಲದೆ ಇನ್ನೊಬ್ಬರ ಎಚ್ಚರ ಇಲ್ಲದೆ ನಾವೇ ನಮ್ಮ ಅನುಭ ಆನಂದವನ್ನು ಅನುಭವಿಸುವ ಕಾಲ ಅದು ಸ್ವಲ್ಪ ಆನಂದವನ್ನು ನಮಗೆ ಅನುಭವಿಸುವ ಹಾಗೆ ಮಾಡಿ ನಮಗೆ ಜೀವನದಲ್ಲಿ ಹೀಗೆ ಕೊನೆಗೆ ದುಃಖ ಇಲ್ಲದಿದ್ದ ಆನಂದಮಯವಾದ ಅವಸ್ಥೆ ಮೋಕ್ಷ ಅಂತ ಒಂದಿದೆ ಅದನ್ನು ಪ್ರತಿದಿನ ಭಗವಂತ ನಮಗೆ ತೋರಿಸ್ತಾ ಇರ್ತಾನೆ ಅಂತೆ ಯಾಕೆಂತಂದರೆ ಮೋಕ್ಷ ಬೇಡ ಅಂತ ಕೆಲವರು ಹೇಳ್ತಾರೆ ಏಯ್ ಮೋಕ್ಷ ಬೇಡ್ರಿ ಆರಾಮವಾಗಿ ನೂರು ವರ್ಷ ಅಲ್ಲ ಇನ್ನೂರು ವರ್ಷ ನಾನು ಇರಬಹುದು ಅಂತ ಮೋಕ್ಷ ಅಂದರೆ ಏನು ಅಂತ ಗೊತ್ತಿಲ್ಲದೆ ಅದನ್ನು ತಿರಸ್ಕಾರ ಮಾಡೋದು ಮೋಕ್ಷ ಅಂದರೆ ಏನು ಅಂತಂದರೆ ಅದು ಆನಂದ ಅದು ಇಲ್ಲವೇ ಇಲ್ಲ ಹಾಗೆ ಹೇಳಬೇಡಿ ಯಾಕೆ ಅಂತಂದರೆ ರಾತ್ರಿ ಆಯಿತು ಅಂತಂದರೆ ಆನ ಮನಗಿದರೆ ಆನಂದದ ಅನುಭವ ನಮಗೆ ಸಿಗ್ತದೆ ಅಂತ ಹಾಗೆ ಪ್ರತಿದಿನ ಭಗವಂತ ಈ ಕ್ಲಾಸ್ ಮಾಡ್ತಾನೆ ಅಂತೆ ಜಾಗೃತ ಸ್ವಪ್ನ ಸುಶುಪ್ತಿ ಯಾವುದು ಬೇಕು ಹೇಳು ಅಂತ ಎಚ್ಚರ ಬೇಕಾ ಸ್ವಪ್ನ ಬೇಕಾ ಅಥವಾ ಆನಂದದ ನಿದ್ರೆ ಬೇಕಾ ಅಂತ ಆನಂದದ ನಿದ್ರೆ ಅಂತ ಅಂದರೆ ಅದು ಮೋಕ್ಷ ಮೋಕ್ಷದಲ್ಲಿ ಆನಂದ ನಮಗೆ ಸಿಗ್ತದೆ ಭಗವಂತನ ಜ್ಞಾನಪೂರ್ವಕವಾದ ಆನಂದ ನಮಗೆ ಸಿಗ್ತದೆ ಅದು ದಿನ ಭಗವಂತ ಕ್ಲಾಸ್ ಮಾಡ್ತಾನೆ ಅದನ್ನು ನಾವು ಮರೀತೇವೆ ಅದಕ್ಕೆ ರಾಯರು ಹೇಳಿದರು ಇದೊಂದು ಪೂಜೆ ಅಂತ ಮಾಡು ಪೂಜೆ ಅಂದರೆ ದೇವರ ಹತ್ರ ಹೇಳೋದು ಸ್ವಾಮಿ ನೀನೇ ಕೊಟ್ಟದ್ದು ಜಾಗೃತ ಅವಸ್ಥೆ ನೀನೇ ಕೊಟ್ಟದ್ದು ಸ್ವಪ್ನ ನೀನೇ ಕೊಟ್ಟದ್ದು ನಿದ್ರೆ ಹಾಗಾಗಿ ಈ ಮೂರು ಅವಸ್ಥೆಗಳು ದಿನ ನಡೀತದೆ ಅದು ನಿನ್ನಿಂದ ಅದನ್ನು ರಾಯರು ನಮಗೆ ಹೇಳಿಕೊಟ್ಟಿದ್ದಾರೆ ಜಾಗೃತ ಸ್ವಪ್ನಾಕ್ಯ ಅವಸ್ಥಾತ್ರಯ ನಿಯಾಮಕ ಭಗವಂತನ ಮೂರು ರೂಪಗಳು ಅದು ಎಲ್ಲಿದೆ ಅಂತಂದರೆ ಮದಂತರ್ಯಾಮಿ ಮುಖ್ಯಪ್ರಾಣಾಂತರ್ಗತ ಆ ಭಗವಂತನ ಆ ರೂಪಗಳು ದೇವರ ಒಳಗೆ ಇದೆ ಅಂತ ಹೇಳ್ತಾರೆ ನಮ್ಮ ಒಳಗೆ ಮುಖ್ಯಪ್ರಾಣ ದೇವರು ಕೂತಿರ್ತಾರಂತೆ ಆ ದೇವರ ಒಳಗೆ ಭಗವಂತ ವಿಶ್ವ ತೇಜಸ ಪ್ರಾಜ್ಞಾನಾಮಕನಾಗಿ ಮೂರು ರೂಪದಿಂದ ಇರ್ತಾನಂತೆ ಮದಂತರಿಯಾಮಿ ಈ ಶರೀರದ ಒಳಗೆ ಜೀವ ಇದ್ದಾನೆ ಅಹಂ ಮತ್ ನನ್ನ ಒಳಗೆ ಮದಂತರಿಯಾಮಿಯಾಗಿ ಮುಖ್ಯಪ್ರಾಣದೇವರಿದ್ದಾರೆ ಮುಖ್ಯಪ್ರಾಣಾಂತರ್ಗತ ಆ ಮುಖ್ಯಪ್ರಾಣದೇವರ ಒಳಗೆ ವಿಶ್ವ ತೇಜಸ ಪ್ರಾಜ್ಞ ನಾಮಕನಾಗಿ ಭಗವಂತ ಇದ್ದಾನೆ ಸ್ವಾಮಿ ನೀನೇ ಮಾಡಿಸಿದ್ದು ಜಾಗೃತ ಅವಸ್ಥೆ ನೀನೇ ಕೊಟ್ಟ ಸ್ವಪ್ನಾವಸ್ಥೆ ನೀನೇ ಕೊಟ್ಟಿರತಕ್ಕಂತಹ ನಿದ್ರಾವಸ್ಥೆ ಅದು ನೀನು ಮಾಡಿಸಿದ್ದು ನೀನು ಇದ್ದಷ್ಟು ಕಾಲ ಇರುವಂತಹದ್ದು ಅದು ನೀನೇ ನಿನಗೇ ಇದು ಅರ್ಪಿತ ಅಂತ ಅದನ್ನು ಸಮರ್ಪಣೆ ಮಾಡಬೇಕಂತೆ ಅಲ್ಲಿ ನಾನು ಅಂತ ಈ ಶರೀರವನ್ನು ಬಿಟ್ಟು ನಾನು ಅಂತ ಬೇರೆ ಇದ್ದೇನೆ ಮದಂತರ್ಗತ ಅಂತ ಹೇಳ್ತಾರೆ ಯಾರು ಅಂದರೆ ಮುಖ್ಯಪ್ರಾಣ ಪ್ರಾಣ ಅಂದರೆ ಇಂದ್ರಿಯಗಳು ಮುಖ್ಯಪ್ರಾಣ ಅಂದರೆ ಎಲ್ಲ ಇಂದ್ರಿಯಗಳಿಗೂ ನಿಯಾಮಕನಾದ ದೇವರು ವಾಯುದೇವರು ಪ್ರಾಣದೇವರು ಮುಖ್ಯಪ್ರಾಣ ಪ್ರಾಣ ಅವರಲ್ಲಿ ಮುಖ್ಯ ಪ್ರಧಾನನಾದವರು ವಾಯುದೇವರು ಮುಖ್ಯ ಪ್ರಾಣದೇವರು ನಮ್ಮೊಳಗೆ ಕೂತಿದ್ದಾರೆ ಎಷ್ಟು ನಮ್ಮ ಮೇಲೆ ಪ್ರೀತಿ ಅಂತ ನಾವು ಚಿಂತನೆ ಮಾಡಬೇಕು ಅಷ್ಟು ಭಕ್ತಿಯನ್ನು ನಾವು ಮಾಡಬೇಕು ಅಂತ ರಾಯರು ಹೇಳ್ತಾರೆ ರಾಯರ ವೃಂದಾವನದ ಮುಂಭಾಗದಲ್ಲಿ ಬೃಹತ್ತಾದ ದೇವರ ಪ್ರತೀಕವನ್ನು ಅವರು ನೋಡ್ತಾ ಇದ್ದಾರೆ ಅವರು ಪ್ರಾಕ್ಟಿಕಲ್ ಕ್ಲಾಸ್ ಮಾಡ್ತಾ ಇದ್ದಾರೆ ನಮಗೆ ಗ್ರಂಥ ಬರೆಯುವಾಗ ಅದು ಪುಸ್ತಕ ನೋಡಿ ಬರೆದದ್ದಲ್ಲ ತಾವೇ ನೋಡಿ ನೋಡಿ ನಮಗೆ ಬರೆದದ್ದು ಅವರ ಕಣ್ಣ ಮುಂದೆ ಪ್ರಾಣದೇವರು ಕುಣಿತಾ ಇರ್ತಾರೆ ಒಂದು ರೂಪದಿಂದ ಒಳಗೆ ಒಂದು ರೂಪದಿಂದ ಕಣ್ಣ ಮುಂದೆ ಅದನ್ನು ನಮಗೆ ಪ್ರಸ್ತುತಪಡಿಸಿದ್ದಾರೆ ಮದಂತರಿಯಾಮಿ ನಾವು ಹೀಗೆ ಹೇಳಬೇಕು ರಾಯರು ಹೇಳ್ತಾರೆ ನನ್ನ ಒಳಗೆ ಮುಖ್ಯ ಪ್ರಾಣದೇವರಿದ್ದಾರೆ ನಿಮ್ಮ ಒಳಗೆ ಮುಖ್ಯಪ್ರಾಣ ದೇವರಿದ್ದಾರೆ ನಾವು ಹೇಗೆ ಸಮರ್ಪಣೆ ಮಾಡಬೇಕು ಅಂದರೆ ನಿಮ್ಮೊಳಗಿದ್ದದ್ದು ಅಲ್ಲ ನಮ್ಮ ಒಳಗಿದ್ದ ಮುಖ್ಯಪ್ರಾಣ ನಾ ಒಳಗೆ ಕೂತ ಭಗವಂತ ಈ ಪೂಜೆಯನ್ನು ಸ್ವೀಕಾರ ಮಾಡಲಿ ಅಂತ ಮದಂತರಿಯಾಮಿ ಪ್ರಾಣ ನಮಗೆ ಯಾವುದು ಮುಖ್ಯ ಆಗಬೇಕು ಹೇಳಿ ಪ್ರಪಂಚದಲ್ಲಿ ನಮ್ಮ ಕೆಲಸಗಳೇ ನಮಗೆ ಮುಖ್ಯ ಆಗಿ ಬಿಟ್ಟಿದೆ ಆದರೆ ಆ ಕೆಲಸ ಮಾಡಬೇಕಾದರೆ ದೇಹ ಬೇಕು ದೇಹದಲ್ಲಿ ಮೂರು ಅವಸ್ಥೆಗಳಿಗೂ ಬೇಕು ಆ ಅವಸ್ಥೆಯನ್ನು ಮಾಡಿಸುವ ಮುಖ್ಯಪ್ರಾಣದೇವರಿ ಬೇಕು ಹಾಗಾಗಿ ಮೊದಲು ಮುಖ್ಯಪ್ರಾಣದೇವರನ್ನು ನೆನಪಿಸಿಕೊಳ್ಳಿ ಆ ಮುಖ್ಯಪ್ರಾಣದೇವರು ಇರ್ತಾರೆ ಅಲ್ಲಿವರೆಗೆ ಈ ಮೂರು ಅವಸ್ಥೆಗಳು ನಿರಂತರವಾಗಿ ಅನೂಚಾನವಾಗಿ ನಡೀತಾ ಇರ್ತದೆ ಹಾಗಾಗಿ ಮದಂತರ್ಯಾಮಿ ಮುಖ್ಯಪ್ರಾಣ ಅಂತರ್ಗತ ಮುಖ್ಯಪ್ರಾಣ ಯಾರೋ ಒಬ್ಬರು ಕೇಳಿದರು ಉಡುಪಿಗೆ ಬಂದಿದ್ದರು ಕೃಷ್ಣ ಗೊತ್ತಾಯಿತು ಮುಖ್ಯಪ್ರಾಣ ಅಂದರೆ ಏನು ಅಂತ ಕೇಳಿದರು ಮುಖ್ಯ ಪ್ರಾಣ ಏನು ಅಂತ ಕೇಳುವ ಪ್ರ ಪ್ರಸಂಗ ನಮ್ಮ ಜೀವನದಲ್ಲಿ ಬರಬಾರದು ಯಾಕೆಂದರೆ ಅವರು ಮಾಡುವಷ್ಟು ಉಪಕಾರ ಇನ್ನು ಯಾರೂ ಮಾಡುವುದಿಲ್ಲ ಪ್ರಾಣ ಅಂದರೆ ಕರಣಗಳು ಆ ಕರಣಗಳಲ್ಲಿ ಮುಖ್ಯರಾಗಿ ಎಲ್ಲ ಕರಣಗಳಿಗೆ ಕರಣಾಭಿಮಾನಿಗಳಿಗೆ ನಿಯಮನೆ ಮಾಡುವ ದೇವರು ವಾಯುದೇವರು ಮುಖ್ಯ ಪ್ರಾಣ ದೇವರು ಹಾಗಾಗಿ ನಮ್ಮೊಳಗೆ ಕೂತು ಕಣ್ಣನ್ನು ಕಿವಿಯನ್ನು ಎಲ್ಲ ಇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ಪ್ರೇರಣೆ ಮಾಡಿ ಜ್ಞಾನ ಕರ್ಮಗಳು ನಮ್ಮಲ್ಲಿ ಆಗುವ ಹಾಗೆ ಮಾಡುವ ಮುಖ್ಯಪ್ರಾಣ ದೇವರು ಅವರ ಒಳಗೆ ಭಗವಂತನ ಮೂರು ರೂಪಗಳನ್ನು ರಾಯರು ನೆನಪಿಸಿಕೊಂಡಿದ್ದಾರೆ ವಿಶ್ವ ತೈಜಸ ಪ್ರಾಜ್ಞಾ ಅನ್ನುವ ಮೂರು ರೂಪಗಳನ್ನು ನಮಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ ವಿಶ್ವ ಅದು ಜಾಗೃತವಸ್ಥಾ ನಿಯಾಮಕವಾದ ರೂಪ ತೈಜಸ ಅದು ಸ್ವಪ್ನಕ್ಕೆ ನಿಯಾಮಕವಾದಂತಹ ಭಗವಂತನ ರೂಪ ಪ್ರಾಜ್ಞ ಅದು ನಿದ್ರೆಯನ್ನು ಕೊಡತಕ್ಕಂತಹ ಭಗವಂತನ ರೂಪ ಹೀಗೆ ವಿಶ್ವ ತೈಜಸ ಪ್ರಾಜ್ಞ ಅನ್ನುವಂತಹ ಭಗವಂತನ ಆ ಮೂರು ರೂಪಗಳನ್ನು ಸಂಬೋಧನೆ ಮಾಡಿದ್ದಾರೆ ನಿದ್ರೆಯನ್ನು ಕೊಡುವ ಭಗವಂತನ ರೂಪ ನೋಡಿ ನಮ್ಮ ಶರೀರದಲ್ಲಿ ಭಗವಂತ ಕೂತು ಎಷ್ಟೂ ಕೆಲಸಗಳನ್ನು ನಿರಂತರ ಮಾಡ್ತಾನೆ ನಾವು ಎಚ್ಚರ ಎಷ್ಟು ಹೊತ್ತು ಇರ್ತೇವೆ ಭಗವಂತ ಎಚ್ಚರದಲ್ಲಿ ಇದ್ದು ಈಗೆಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ನಾವು ಸ್ವಪ್ನ ಕಾಣುವಾಗ ಭಗವಂತ ಮಲಗುವುದಿಲ್ಲ ಚಾಪೆ ಹಾಕಿ ಎಚ್ಚರದಲ್ಲಿ ಇದ್ದು ನಮಗೆ ಬೇಕಾದ ಸ್ವಪ್ನವನ್ನು ನಮಗೆ ತೋರಿಸ್ತಾ ಇರ್ತಾನೆ ನೀವು ಮೊಬೈಲ್ ಹಾಗೆ ನೋಡ್ತೀರಿ ಹಾಗೆಯೇ ಭಗವಂತ ನಮಗೆ ಪಾಸ್ಟಲ್ಲಿ ನಾವು ಏನೇನು ಅನುಭವಿಸಿದ್ದೇವೆ ಅದನ್ನೆಲ್ಲ ನಮಗೆ ತೋರಿಸ್ತಾ ಇರ್ತಾನೆ ಅದಕ್ಕೆ ತೈಜಸ ಅಂತ ಕರೀತಾರೆ ಪ್ರಾಜ್ಞಾನಾಮಕನಾಗಿ ಮಗ ನಿದ್ದೆಯನ್ನು ಮಾಡಿಸ್ತಾನೆ ಅಮ್ಮ ಮಗುವಿನ ಬೆನ್ನು ತಟ್ಟಿ ತೊಟ್ಟಿಲಲ್ಲಿ ಮಗುವನ್ನು ಹೇಗೆ ನಿದ್ರೆ ಬರುವ ಹಾಗೆ ಮಾಡ್ತಾಳೆ ಹಾಗೆ ನಮ್ಮ ಸ್ವಾಮಿ ನಮ್ಮ ದೇವರು ದಿನ ರಾತ್ರಿ ನಾವು ಮಲಗಿ ತಾಪೆಯಲ್ಲಿ ಮಲಗಿದ ಮೇಲೆ ಬೆನ್ನು ತಟ್ಟಿ ನಮ್ಮನ್ನು ಮಲಗಿಸ್ತಾ ಇರ್ತಾನೆ ಅಮ್ಮಾದರೂ ಬೆನ್ನು ತಟ್ಟಿ ಮಗುವಿಗೆ ಗೊರಕೆ ಪ್ರಾರಂಭ ಆದ ಮೇಲೆ ತಾನು ನಿದ್ರೆ ಮಾಡ್ತಾಳೆ ನಮ್ಮ ದೇವರು ಹಾಗಲ್ಲ ಬೆಳಗಿನ ತನಕ ನಾವು ಹೇಳುವ ತನಕನೂ ಕೂಡ ಬೆನ್ನು ತಟ್ಟಿ ನಮ್ಮ ನಿದ್ರೆಯನ್ನು ಚೆನ್ನಾಗಿ ಬರುವ ಹಾಗೆ ಮಾಡ್ತಾನೆ ಹಾಗಾಗಿ ಆ ಭಗವಂತನನ್ನು ನಾವು ಪ್ರಾಜ್ಞಾ ಅಂತ ನೆನಪಿಸಿಕೊಳ್ಳಬೇಕಂತೆ ನೋಡಿ ಅಮ್ಮನನ್ನು ನಾವು ಪ್ರಾಜ್ಞಾ ಅಂತ ಹೇಳುವಾಗಿಲ್ಲ ಯಾಕೆಂದರೆ ಮಗು ಕಣ್ಣು ಮುಚ್ಚುವ ತನಕ ಮಾತ್ರ ಬೆನ್ ತರ್ತಾ ಇರ್ತಾಳೆ ಆಮೇಲೆ ಅವಳು ಮಲಗಿದರೆ ಅವಳಿಗೆ ಎಚ್ಚರನೇ ಇರುವುದಿಲ್ಲ ಅಜ್ಞಾನ ಇರ್ತದೆ ನಮ್ಮ ದೇವರಿಗೆ ಅಜ್ಞಾನ ಇರುವುದಿಲ್ಲ ಪ್ರಾಜ್ಞಾ ಪ್ರಕರ್ಷೇನ ಜಾನಾತೀತಿ ಪ್ರಜ್ಞಾಹ ಸಯೇವ ಪ್ರಾಜ್ಞಾಹ ಒಳ್ಳೆಯ ಜ್ಞಾನವುಳ್ಳವ ಅಂದರೆ ಮಗು ಮಲಗಿದ ಹೇಳುವ ತನಕ ಹೇಗೋ ಹಾಗೇ ನಮ್ಮನ್ನು ಇಡೀ ನಿದ್ರೆಯಲ್ಲಿ ನಮ್ಮ ಜೊತೆಗೆ ಇದ್ದು ನಮಗೆ ನಿದ್ರೆ ಮಾಡಿಸ್ತಾನೆ ಒಳ್ಳೆಯ ಸ್ವಾಪವನ್ನು ಕೊಡ್ತಾನೆ ಶ್ರಮ ಎಲ್ಲ ಪರಿಹಾರ ಮಾಡಿಸ್ತಾನೆ ತಿಂದ ಅನ್ನ ಅದು ಜೀರ್ಣ ಹಾಗೆ ಮಾಡ್ತಾನೆ ಇದು ಪ್ರಾಜ್ಞ ಅಂದರೆ ಎಚ್ಚರದ ಕೆಲಸವನ್ನು ಭಗವಂತ ನಮಗೆ ನಿದ್ದೆಯಲ್ಲಿ ನಿದ್ದೆ ಕೊಟ್ಟು ಮಾಡಿಸ್ತಾನೆ ಹೀಗೆ ಅವಸ್ಥಾತ್ರಯ ನಿಯಾಮಕವಾದ ಭಗವಂತನ ರೂಪಗಳು ಅಂತ ಇಲ್ಲಿ ಹೇಳ್ತಾರೆ ವಿಶ್ವ ತೈಜಸ ಪ್ರಾಜ್ಞ ಈ ಮೂರು ರೂಪಗಳ ಬಗ್ಗೆ ಮಾಂಡೂಕೋಪನಿಷತ್ತು ಒಳ್ಳೆಯ ಬೆಳಕನ್ನು ಚೆಲ್ಲಿದೆ ವಿಶ್ವ ಎಲ್ಲಿರ್ತಾನೆ ಪ್ರಾಜ್ಞ ಎಲ್ಲಿರ್ತಾನೆ ತುರಿಯ ಎಲ್ಲಿರ್ತಾನೆ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅದು ಮೋಕ್ಷನಿಯಾಮಕವಾದ್ದು ವಿಶ್ವ ತೇಜಸ ಪ್ರಾಜ್ಞ ಎಲ್ಲಿರ್ತಾರೆ ಅವರು ಏನು ಮಾಡ್ತಾರೆ ಅವರು ಹೇಗಿದ್ದಾರೆ ಅದರ ಪರಿಚಯವನ್ನು ಮಾಂಡೂಕೋಪನಿಷತ್ತು ನಮಗೆ ಮಾಡಿದೆ ಮಾಂಡೂಕೋಪನಿಷತ್ತು ಪ್ರಣವ ಮಂತ್ರಗಳ ವಿವರಣೆಯನ್ನು ಮಾಡ್ತದೆ ಪ್ರಣವ ಮಂತ್ರ ಎಂಟು ಅಕ್ಷರದ್ದು ಅದರಲ್ಲಿ ಗೊತ್ತಾಗುವ ಅಕ್ಷರಗಳು ಮೂರು ಆ ಉ ಮ ಆ ಅದು ವಿಶ್ವನನ್ನು ನಮಗೆ ಹೇಳ್ತದೆ ಊ ಅದು ತೈಜಸನನ್ನು ಹೇಳ್ತದೆ ಮಾ ಅನ್ನುವಂತಹದ್ದು ಪ್ರಾಜ್ಞನನ್ನು ಹೇಳ್ತದೆ ಅಂತ ಆ ಮಂಡೂಕೋಪನಿಷತ್ತು ಆ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಅವರ ವಿಶೇಷವಾದ ಪರಿಚಯವನ್ನು ಮಾಂಡೂಕೋಪನಿಷತ್ತಲ್ಲಿ ಮಾಡಿದ್ದಾರೆ ವಿಶ್ವ ಎಲ್ಲಿದ್ದಾನೆ ಬಲಕಣ್ಣಿನ ತುದಿಯಲ್ಲಿ ಬಂದಿರ್ತಾನೆ ಅಂತೆ ಎಚ್ಚರ ಅಂತಂದರೆ ಹಾಗೆ ಕಣ್ಣಿನ ತುದಿಯಲ್ಲಿ ಕೂತು ಎಚ್ಚರವನ್ನು ಕೊಡ್ತಾನೆ ಅಂತ ಕಂಠದಲ್ಲಿ ಕೂತು ತೈಜಸ ನಮಗೆ ಸ್ವಪ್ನವನ್ನು ಕೊಡ್ತಾನೆ ಅಂತೆ ಹೃದಯದಲ್ಲಿ ಕೂತು ನಾಡಿಯಲ್ಲಿ ಒಳಗೆ ಕೂತು ಆ ಪ್ರಾಜ್ಞಾನಾಮಕನಾದ ಭಗವಂತ ನಮಗೆ ಒಳ್ಳೆಯ ನಿದ್ರೆ ಆನಂದಮಯವಾದ ನಿದ್ರೆಯನ್ನು ಕೊಡ್ತಾನೆ ಅಂತೆ ಹೀಗಾಗಿ ನಮ್ಮ ಜೀವನದಲ್ಲಿ ಒಂದು ದಿನ ಹೀಗಿರ್ತದೆ ಬೆಳಗ್ಗೆ ಎಚ್ಚರ ಸಾಯಂಕಾಲ ಸ್ವಪ್ನ ರಾತ್ರಿಯಲ್ಲಿ ನಿದ್ರೆ ನಾನು ಹೇಳಿದೆ ಒಬ್ಬ ಸಾಮಾನ್ಯವನಿಗೆ ಇವತ್ತೆಲ್ಲ ಚೇಂಜ್ ಇದೆ ಈಗೆಲ್ಲ ಇವತ್ತೆಲ್ಲ ಕಂಪೆನಿ ಜಾಬ್ ಮಾಡುವವರೆಲ್ಲ ರಾತ್ರಿಯಲ್ಲಿ ಎಚ್ಚರ ಬೆಳಗ್ಗೆ ನಿದ್ರೆ ಎಲ್ಲ ವ್ಯತ್ಯಾಸ ಇರ್ತದೆ ಏನೇ ಇರಲಿ ಜೀವನದಲ್ಲಿ ಮೂರಂತೂ ದಿನ ಬೇಕು ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ರಾಯರು ಆ ಮೂರು ಅವಸ್ಥೆಗಳನ್ನು ಹೇಳಿ ಈ ಅವಸ್ಥಾತ್ರಯಕ್ಕೆ ನಿಯಾಮಕನಾದವರು ನಮ್ಮ ಒಳಗೆ ಕೂತ ಮುಖ್ಯ ಪ್ರಾಣದೇವರು ಅವರ ಒಳಗೆ ಕೂತವ ವಿಶ್ವ ತೇಜಸ ಪ್ರಾಜ್ಞ ಅವರನ್ನು ಕರೆದು ಸ್ವಾಮಿ ನಾನು ಏನಾದರೂ ಮಾಡಬೇಕಾದ್ರೆ ಒಂದೋ ಎಚ್ಚರ ಒಂದೋ ಸ್ವಪ್ನ ಒಂದು ನಿದ್ರೆ ಒಳ್ಳೆಯದೂ ಮಾಡಿರ್ಬೋದು ಕೆಟ್ಟದೂ ಮಾಡಿರ್ಬೋದು ಅದೆಲ್ಲವೂ ಕೂಡ ತ್ವತೀಯ ಪೂಜೆಯುವ ಅಸ್ತು ನಿಂದು ಪೂಜೆ ಆಗಲಿ ಅದು ನಿಂದೇ ಆರಾಧನೆ ಆಗಲಿ ಸರ್ವಂ ಸಮಾರಾಧನಂ ಅಂತ ಇದರಲ್ಲಿ ವಿಶ್ವ ಹೇಗಿದ್ದಾನೆ ಅವನು ಎಷ್ಟು ಮುಖ ತೇಜಸ್ಸ ಹೇಗಿದ್ದಾನೆ ಪ್ರಾಜ್ಞನ ಸ್ವಭಾವ ಏನು ಅದನ್ನೆಲ್ಲ ಮಾಂಡೂಕೋಪನಿಷತ್ತಲ್ಲಿ ಹೇಳಿದ್ದಾರೆ ಅದನ್ನು ಮತ್ತೆ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು